ಜರಮಪ್ಪ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 108ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿದರು. ಗುಡಿಬಂಡೆಯಲ್ಲಿ ಸರಳವಾಗಿ ಕಸಾಪ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ 108ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಕರುನಾಡು ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಪರಿಮಳ, ಅನೇಕ ಹೋರಾಟಗಳ ನಡುವೆ ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಿ ಬಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಡ ಭಾಷೆಯನ್ನು ಕಟ್ಟಿ ಬೆಳೆಸುವ ದೃಢ ಸಂಕಲ್ಪ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹುಟ್ಟು ಹಾಕಿದರು. ಆದರೆ ಇಂದು ಕನ್ನಡ ಕಾರ್ಯಕ್ರಮಗಳಿಗೆ ಜನರು ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ವಿಷಾದನೀಯವಾದ ಸಂಗತಿಯಾಗಿದೆ ಎಂದರು. ಬಳಿಕ ಆರಕ್ಷಕ ವೃತ್ತ ನಿರೀಕ್ಷಕ ಲಿಂಗರಾಜು ಮಾತನಾಡಿ, ಕನ್ನಡ ಕಾರ್ಯಕ್ರಮಗಳಿಗೆ ಕನ್ನಡಿಗರಾದ ನಾವೇ ಗೈರು ಆಗುವುದು ವಿಷಾದ ಹಾಗೂ ಬೇಸರದ ಸಂಗತಿ. ಇಂತಹ ಕನ್ನಡ ಕಾರ್ಯಕ್ರಮಕ್ಕೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಸಭಿಕರು ಆಗಮಿಸಿದ್ದಾರೆ. ಇದೊಂದು ದುರಂತದ ಸಂಗತಿ. ಹಿಂದೆ ಗಡಿಭಾಗದಲ್ಲಿ ಕನ್ನಡಕ್ಕಾಗಿ ನಡೆದ ಹೋರಾಟಗಳು ಒಗ್ಗಟ್ಟು ಇಂದು ಕಾಣಿಸುತ್ತಿಲ್ಲ. ಹಿಂದೆ ನಮ್ಮ ಕಾಲದಲ್ಲಿ ಕಲಿಸಲಾಗುತ್ತಿದ್ದ ಕನ್ನಡ ವ್ಯಾಕರಣ, ಕನ್ನಡ ಪುಸ್ತಕದ ವಾಚನ, ಬರೆಯುವಿಕೆ ಇಂದು ಕಾಣೆಯಾಗಿ ಮಕ್ಕಳಲ್ಲಿ ಕನ್ನಡ ಪ್ರಜ್ಞೆ ಇಲ್ಲವಾಗಿದೆ ಎಂದು ಬೇಸರದ ನುಡಿಗಳನ್ನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣ ಸ್ವಾಮಿ, ಕರ್ನಾಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಜ್ ಅಹಮದ್ ಖಾನ್, ಶಿಕ್ಷಕರ ಸಂಘದ ಶ್ರೀರಾಮಪ್ಪ ಈ ಸಮಯದಲ್ಲಿ ಮಾತನಾಡಿದರು. ಎಲ್ಲದರ ಬಗ್ಗೆನೂ ಅವೇರ್ನೆಸ್ ಕೊಡೋದ್ರ ಮೂಲಕ
ಬಗ್ಗೆ ಆಸಕ್ತಿ ಹುಟ್ಟಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಇವತ್ತು ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಜನರ ಒಂದು ಬೆಂಬಲ ಅಥವಾ ಜನರ ಒಂದು ಪಾಲ್ಗೊಳ್ಳುವಿಕೆ ಇಲ್ಲದೆ ಇರೋದು ತುಂಬಾ ಬೇಜಾರು ಸಂಗತಿ ಅಂತ ನಮಗೆ ಅನಿಸ್ತಾ ಇದೆ. ಈಗಾಗಲೇ ಹೇಳಿದ್ರು 1915 ನಾಲ್ವಡಿ ಕೃಷ್ಣರಾಜ ಒಡೆಯರು ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿ 1935 ಮುಂದೆಯೂ ಕನ್ನಡ ಸಾಹಿತ್ಯ ಪರಿಷತ್ ಆಯಿತು. ಇದೇ ದಿನ ಸುಮಾರು ನಮ್ಮ ಕರ್ನಾಟಕದಲ್ಲಿ ತಾಲೂಕು ಘಟಕಗಳಿದ್ದಾವೆ, ಜಿಲ್ಲಾ ಘಟಕಗಳಿದ್ದಾವೆ, ಅದಲ್ಲದೇ ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಇಲ್ಲಿ ನಮ್ಮ ಕನ್ನಡ ಭಾಷಿಗರು ಒಗ್ಗಟ್ಟಾಗಬೇಕು ಅಂತಂದೇಳಿ ಗಡನಾಡು ಕನ್ನಡ ಘಟಕಗಳು ಕೂಡ ಇದ್ದಾವೆ. ಸೊ ಈ ಮೂಲಕ ನಾವು ವಿಸ್ತಾರವಾಗಿ ಆಮೇಲೆ ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಕ್ಕ ಸಮ್ಮೇಳನಗಳು ಮಾಡಿದ್ರು. ಅಮೆರಿಕದಲ್ಲಿ ನಮ್ಮ ಒಂದು ಕನ್ನಡದ ನೆಲ ಸಂಸ್ಕೃತಿ ಬಗ್ಗೆ ಪ್ರಪಂಚಕ್ಕೆ ತೋರಿಸೋದನ್ನು ಮಾಡ್ತಾ ಇದ್ದಾರೆ. ಇಂತಹ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ಏನಕ್ಕೆ ನಮ್ಮಲ್ಲಿ ಆಸಕ್ತಿ ಕಡಿಮೆ ಆಗ್ತಿದೆ ಅಂದ್ರೆ ಶಾಲಾ ಮಟ್ಟದಲ್ಲೇ ನಮ್ಮ ಕನ್ನಡದ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ಒಲವಿಲ್ಲ ಜನರಿಗೆ. ನಾವೆಲ್ಲ ನಾವು ಪ್ರೈಮರಿ ಸ್ಟ್ಯಾಂಡರ್ಡ್ ಆಗಿರ್ಬೇಕಾದ್ರೆ ನಮ್ಗೆ ವ್ಯಾಕರಣಗಳು ಕಲಿಸ್ತಾ ಇದ್ರು. ಇವತ್ತು ನಮ್ಮ ಮಕ್ಕಳಿಗೆ ಸ್ವರಗಳಂದ್ರೆ ಏನು, ವ್ಯಂಜನ ಅಂದ್ರೆ ಏನು, ಸಾಹಿತ್ಯ ಅಂದ್ರೆ ಏನು, ಕಂದ ಪದ್ಯ ಅಂದ್ರೆ ಏನು, ಷಟ್ಪದಿಗಳು, ಶಲಕುಸುಮಭೋಗ ಬಾಗಿಲಿ ವಾರದಕ್ಕೆ ಷಟ್ಪದಿ ಅಂತಂದ್ರೆ ನಮ್ಗೆ 8 ಷಟ್ಪದಿಗಳ ಬಗ್ಗೆ ಹೇಳ್ತಾ ಇದ್ರು. ಲಘು ಗುರು ಅಂದ್ರೆ ಏನು, ಛಂದಸ್ಸು ಅಂದ್ರೆ ಏನು, ಅದು ಯಾವುದು ಇವತ್ತಿನ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಈ ವೇಳೆ ಗುಂಪು ಮರದ ಆನಂದ್, ಹಿಂದುಳಿದ ವರ್ಗಗಳ ಇಲಾಖೆಯ ರಾಮಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಿಯಾಜ್ ಪಾಷಾ ಮೊದಲಾದವರು ಇದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.